ಈ ಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ ಸೂರ್ಯ ಅವರ, ನನ್ನ ಕೈಯಲ್ಲಿ ಇದೆಲ್ಲ ನನ್ನ ಮಗನಿಗೋಸ್ಕರ ತಾನೆ. ಇದನ್ನ ನಾನೇ ಸರಿಪಡಿಸ್ಬೇಕು. ಇದನ್ನ ಸರಿಪಡಿಸೋ ಜವಾಬ್ದಾರಿ ನಂದು. ಆರತಿ ಅವರ, ಯಾಕೆ ನನ್ನ ಮಗ ನನ್ನ ಮಗ ಅಂತ ಹೇಳ್ತಾ ಇದ್ದೀರಾ? ಆದಿತ್ಯ ನಮ್ಮ ಮಗ. ನಮ್ಮ ಮಗನಿಗೋಸ್ಕರ ನಾನು ಇಷ್ಟು ಅನುಭವಿಸೋಕ್ಕಾಗಲ್ವಾ? ಬೇಲ್ ಸಿಕ್ಬಿಡುತ್ತೆ ನನಗೆ, ಬಿಟ್ಬಿಡ್ತಾರೆ ಇನ್ನು ಎರಡೇ ದಿನ ಅಷ್ಟೇ. ಅಂದ್ರೆ ಇನ್ನೂ ಎರಡು ದಿನ ನೀವಿಲ್ಲೇ ಇರ್ಬೇಕಾ? ಈ ಕತ್ಲೆ ಕೋಣೆಯಲ್ಲಿ ನೀವಿನ್ನೂ ಎರಡು ದಿನ ಇರೋದು ಅಂದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಸೂರ್ಯವ್ರೆ. ಯಾವತ್ತೂ ಹೀಗಾಗದೆ ಇರೋ ಥರ ನಾನು ನೋಡ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಇಲ್ಲ ಆರತಿ ಅವರೆ, ನೀವು ನನ್ನನ್ನು ಕ್ಷಮಿಸ್ಬೇಕು. ನೀವೊಬ್ಬರೇ ಬಂದ್ರಾ? ಮನೇಲಿ ಯಾರು ನಿಮ್ಮನ್ನ ತಡೀಲಿಲ್ವಾ? ಹೇಳಿ. ಇಲ್ಲ, ನಾನು ಯಾರಿಗೂ ಹೇಳಿಲ್ಲ. ಆದಿತ್ಯ ನನಗೆ ಫೋನ್ ಮಾಡಿ ಹೇಳ್ದ ನೀವೆಲ್ಲಿದ್ದೀರಾ ಅಂತ. ಎಂಥ ಕೆಲಸ ಮಾಡಿದ್ರಿ ನೀವು? ನೀವು ಮನೇಲಿರಲ್ಲ ಅಂತ ಎಲ್ರಿಗೂ ಗಾಬರಿ ಆಗಿರಲ್ವಾ? ಹೊರಡಿ ನೀವು, ಪ್ಲೀಸ್ ಹೊರಡಿ. ಸರಿ, ಈಗೇನ್ ಮಾಡೋದು ರವಿ? ಸೂರ್ಯ ಜೈಲಲ್ಲಿರೋ ವಿಷಯ ಆರ್ತಿಗೆ ಗೊತ್ತಾಗ್ಬಾರ್ದು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಅವಳು ಯಾವ ಸ್ಥಿತಿಯಲ್ಲಿದ್ದಾಳೋ ಏನೋ. ಹೌದಮ್ಮ, ವಿಷಯ ಮುಚ್ಚಿಡೋದಕ್ಕೆ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ವಿ. ಸೂರ್ಯ ಅವತ್ತೇ ಹೇಳ್ದ ನಿಜ ಹೇಳ್ಬಿಡ್ತೀನಿ ಅಂತ, ನಾವೆಲ್ಲ ಬೇಡ ಅಂತ ತಡದ್ವಿ. ಕೊನೆಗೆ ಅವನು ಹೇಳಿದ್ದೆ ನಿಜ ಆಗ್ಬಿಡ್ತು. ಅಣ್ಣ, ಆಗಿದ್ದಾಗೋಗಿದೆ, ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡಕ್ಕೆ ಏನಿದೆ ಅದರಲ್ಲಿ? ಕಡೆಗೂ ನಾನ್ ಹೇಳಿದ ಮಾತೆ ನಿಜ ಆಯ್ತಲ್ಲ. ಈ ಆರ್ತಿ ಗೆಲ್ಲಿದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಿಮಗ್ ಗೊತ್ತಾ ಆರ್ತಿ ಎಲ್ಲಿದ್ದಾಳೆ? ಅದ್ರಲ್ಲಿ ಯೋಚನೆ ಮಾಡಕ್ ಏನಿದೆ ರವಿ? ಮೊದಲನೇ ಗಂಡನ್ ಬಿಟ್ಟು ನಮ್ ಸೂರ್ಯನ್ ಮದ್ವೆ ಮಾಡ್ಕೊಂಡ್ಲು. ಈಗ ಸೂರ್ಯ ಜೈಲಲ್ಲಿ ಇದ್ದಾನಲ್ಲ, ಅದಕ್ಕೆ ಸೂರ್ಯನು ಬೇಡ, ಅವನ್ ಮಗನೂ ಬೇಡ ಅಂತ ಮತ್ತೆ ಮೊದಲನೇ ಗಂಡನ ಹತ್ರ ಹೋಗಿರ್ತಾಳೆ. ಸೀಮಂತ ದಿವ್ಸಾನೆ ಮಗುನ್ ತೆಗ್ಸಾಕ್ತೀನಿ ಅಂತ ಅಪಶಕುನದ್ ಮಾತಾಡಿದ್ಲು. ತನ್ನ ಎಲ್ಲಾ ತೊಂದ್ರೆಗೂ ಈ ಮಗುನೇ ಕಾರಣ ಅಂತ ಈಗ ಹೋಗಿ ಮಗುನ್ ತೆಗ್ಸಾಕ್ಬಿಟ್ ಬರ್ಲಿ, ಆವಾಗ ಗೊತ್ತಾಗತ್ ನಿಮ್ಗೆಲ್ಲ. ಅವಳು ಕುಣಿಸೋಕ್ಕೂ ನೀವ್ ಕುಣಿಯಕ್ಕೂ ಸರಿಯಾಗಿದೆ. ಮತ್ತೆ ದಯವಿಟ್ಟು ಸುಮ್ನಿರ್ತೀರಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಇಲ್ಲ ರವಿ, ಅಲ್ಲೇ ಹೇಳೋ ಮಾತಲ್ಲೂ ಸತ್ಯ ಇದೆ. ಆರ್ತಿ ಅವತ್ತೇ ಎಲ್ಲಾರ ಮುಂದೆ ಹೇಳಿದ್ಲಲ್ಲ ನನ್ಗೆ ಈ ಮಗು ಬೇಡ ಅಂತ. ನಾ ಎಲ್ ಕೂತ್ರು ನಿಂತ್ರು ನನ್ಗೆ ಅದೇ ಮಾತು ಕೇಳ್ಬರುತ್ತೆ. ಅವಳು ಅದ್ ಯಾವ ಗಳಿಗೆಯಲ್ಲಿ ಹೇಳಿದ್ಲೋ? ಮನೇಲಿ ಎಲ್ಲಾರ್ಗು ಕಷ್ಟ ನೋವೆ, ಒಬ್ಬರಿಗೂ ನೆಮ್ಮದಿ ಇಲ್ಲ. ಮಾ, ಈಗ ದಯವಿಟ್ಟು ಎಲ್ರು ಹಳೆ ವಿಚಾರಗಳನ್ನ ಕೆತ್ಕೋದ್ ಬಿಡ್ತೀರಾ? ಅತ್ತಿಗೆಯಲ್ಲಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋ ಬಗ್ಗೆ ಯೋಚನೆ ಮಾಡಿ, ಊಹೆ ಮಾಡ್ಕೊಂಡು ಕೂತ್ಕೊಳ್ಳೋದು ತಪ್ಪಾಗತ್ತೆ. ಭಾಸ್ಕರ್, ನೀನ್ ಹೇಳ್ತಿರೋದು ಸರಿಯಾಗಿದೆ. ಮೊದಲು ಆರ್ತಿ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡ್ಬೇಕು. ಅವಳು ಅನಾಹುತ ಮಾಡೋಕ್ಕಿಂತ ಮುಂಚೆ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಕಣ, ಡಾಕ್ಟ್ರಿಗೆ ಫೋನ್ ಮಾಡೋ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಫೋನ್ ಮಾಡ್ಕೊಂಡೆ ನಿಂತಿರ್ತಿರೋ? ಅವಳನ್ನ ಹೋಗಿ ಹುಡುಕ್ತಿರೋ? ಹೊರಡ್ರ ಬೇಗ. ಸರಿಮ್ಮ. ಶಶಾಂಕ್, 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 ಆರ್ತಿ, ಶಶಾಂಕ್. ಏನೇ ಇಷ್ಟು ಅರ್ಜೆಂಟ್ ಅಲ್ಲಿ ಬಂದಿದ್ಯಾ? ಅದು ಶಶಾಂಕ್ನ ಹುಡ್ಕೊಂಡು. ಹೌದು ಅಮ್ಮ, ನೋಡಿ ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ. ನನ್ನ ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ, ನನ್ನ ಗಂಡನಿಗೋಸ್ಕರ ಎಲ್ಲೆಲ್ಲ ಅಲ್ತಾಡ್ಬೇಕಾಗಿದೆ ಅಂತ ನೋಡಿ.
ಕೂತ್ಕೋಬ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮಾತಾಡ್ವಿ ಅಂತೆ. ಬಾರೆ. ಅಲ್ಲ ಅಮ್ಮ, ಎಷ್ಟು ಆರಾಮಾಗಿ ಹೇಳ್ತಾ ಇದ್ದೀರ ನೀವು. ನಾನಿಲ್ಲಿ ಕೂತ್ಕೊಳಕ್ ಬಂದಿಲ್ಲ, ಶಶಾಂಕ್ ಎಲ್ಲಿಂದ ಕೇಳ್ತಾ ಇದ್ದೀನಿ. ಅವನು ಆಫೀಸಿಗೆ ಹೋಗಿದ್ದಾನೆ ಕಡೆ, ಬರೋದು ಲೇಟ್ ಆಗತ್ತೆ. ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡು. ಸ್ಟೇಷನಲ್ಲಿ ನನ್ನ ಸೂರ್ಯವ್ರು ಕೂತ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ನಾನಿಲ್ಲಿ ಹೇಗಮ್ಮ ಆರಾಮಾಗಿ ಕೂತ್ಕೊಳ್ಳಿ? ನೀವ್ ನನ್ನ ತಾಯಿ ಅಂತ ಅನ್ಕೊಂಡಿದ್ದೆ. ದೇವ್ ನನಗೆ ಒಳ್ಳೆ ತಾಯಿ ಕೊಟ್ಟಿದ್ದಾನೆ ಅಂತ ನೆಮ್ಮದಿ ಹಾಕಿದ್ದೆ. ಆದ್ರೆ ನೀವು ಕೂಡ ನನ್ನಿಂದ ಈ ಸತ್ಯನ ಮುಚ್ಚಿಟ್ರೆ ಅಲ್ವಾ? ಯಾಕಮ್ಮ ಎಲ್ರ ಜೊತೆ ಸೇರಿ ನನಗೆ ಸುಳ್ಳು ಹೇಳಿದ್ರಿ? ಆರ್ತಿ, ಬೇಜಾರು ಮಾಡ್ಕೋಬೇಡ್ವೆ, ಇಷ್ಟೊಂದು ನೊಂದ್ಕೋಬೇಡಕ್ಕಲ್ಲ. ನೋಡು, ನಾವೇನೇ ಮಾಡಿದ್ರು ನೀನು ಒಳ್ಳೇದಕ್ಕಲ್ವಾ? ನಿನ್ನ ಆರೋಗ್ಯ ಯಾರ ಬಾಯಲ್ಲಿ ಕೇಳಿದ್ರು? ಆರೋಗ್ಯ ಆರೋಗ್ಯ ಆರೋಗ್ಯ. ಹಿಂದೆ ನನ್ನ ಜೀವನದಲ್ಲಿ ವಿಧಿ ಎಷ್ಟೆಲ್ಲ ಆಟಾಡ್ತು, ಅವಾಗ ನನಗೇನು ಆಗಿರ್ಲಿಲ್ಲ. ಈಗೇನಾಗುತ್ತಮ್ಮ, ನನ್ ಬದುಕೇ ಇದ್ದೀನಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಕಡೆ. ಯಾಕೆ? ನೀವು ಸುಳ್ಳು ಹೇಳ್ಬೋದು, ಆದ್ರೆ ನಾನು ಮಾತ್ರ ಏನು ಹೇಳೋಕ್ಕಿಲ್ಲ ಅಲ್ವಾ? ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ಅಮ್ಮ. ನಾನು ನಿಮ್ಮನ್ನ ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿಸ್ತಿದ್ದೆ, ಗೌರವಿಸ್ತಿದ್ದೆ. ಆದ್ರೆ ನೀವೇ ನನಗೆ ಸುಳ್ಳು ಹೇಳ್ಬಿಟ್ರಿ ಅಲ್ವಾ? ನಾನು ಏನಮ್ಮ ಅಂತ ಅನ್ಯಾಯ ಮಾಡಿದೆ ನಿಮ್ಗೆ? ಅವತ್ತು ಫೋನ್ ಮಾಡೋದಾಗ್ಲೂ ಅಷ್ಟೆ, ಸೂರ್ಯ ಅವ್ರು ಫೋನ್ ಮಾಡಿದ್ರು, ನಿನಗೆ ಲೈನ್ ಸಿಗ್ತಿಲ್ಲ ಅಂತ ಸುಳ್ಳು ಹೇಳಿದ್ರಿ ಅಲ್ವಾ? ಯಾಕಮ್ಮ ಸುಳ್ಳು ಹೇಳಿದ್ರಿ ನನ್ಗೆ? ಆ ರೀತಿ ಹೇಳ್ದಕ್ ನಿಮಗೆ ಮನ್ಸಾದ್ರೂ ಹೇಗ್ ಬಂತಮ್ಮ? ಸೂರ್ಯ, 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 ಆರ್ತಿ ಏನಾರು ಇಲ್ಲಿಗೆ ಬಂದಿದ್ದೇನೋ, ಅವಳಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ನಾವು ಏನ್ ಆಗ್ಬಾರ್ದು ಅನ್ಕೊಂಡಿದ್ವು ಅದೆಲ್ಲ ಆಗೋಗ್ಬಿಟ್ಟಿದೆ ಕಣೋ. ಹೇಳ್ದೆ ನಾನು ನಿಮ್ಗೆ, ಸುಳ್ಳು ಹೇಳೋದ್ ಬೇಡ, ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗತ್ತೆ. ಅವ್ರಿಗೆಲ್ಲ ವಿಷಯ ಗೊತ್ತಾಗಿ ಇಲ್ಲಿಗೆ ಬಂದಿದ್ರು. ಗಲಾಟೆ ಏನಾರು ಆಯ್ತೇನೋ? ಆಯ್ತು. ಅವ್ರು ಕಿರ್ಚಾಡಿದ್ದು, ಹತ್ತಿದ್ದು, ಸಮಾಧಾನ ಮಾಡ್ಕೊಂಡಿದ್ದು ಆಯ್ತು. ಆರ್ತಿ ಎಲ್ಲೋ? ಯಾಕಣ, ಅವ್ರು ಇಲ್ಲಿಂದ ಹೊರಟು ಎಷ್ಟೊತ್ತಾಯ್ತು? ಇನ್ನೂ ಮನೆಗೆ ಬಂದಿಲ್ವಾ? ನಾನು ಮನೆಯಿಂದಾನೆ ಬರ್ತಿದ್ದೀನಿ ಕಣೋ. ಆರ್ತಿ ಮನೆಗೆ ಬಂದಿಲ್ಲ, ಎಲ್ಲಿ ಹೋದ್ಲೋ ಏನೋ. ಹಾಗಾದ್ರೆ ಅವ್ರು ಶಶಾಂಕ್ ಮನೆ ಹತ್ರನೇ ಹೋಗಿರ್ತಾರೆ. ಏನು ಹೇಳ್ತಿದ್ಯಾ ನೀನು? ಶಶಾಂಕ್ ಮನೆಗೆ ಆರ್ತಿ ಯಾಕೆ ಹೋಗ್ತಾಳೆ? ಹೇಳ್ತಿದ್ರಣ್ಣ, ನಿನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತ. ಅರ್ಥ ಆಗಲಿಲ್ಲ ನನಗೆ. ಇಷ್ಟಕ್ಕೆಲ್ಲ ಕಾರಣ ಶಶಾಂಕ್, ಆರ್ತಿಯವ್ರಿಗೆ ಅವನೇನಾದ್ರೂ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಹೋಗಿ ತಡೆಯೋ, ಅವ್ರು ಕಾಪಾಡೋ ಪ್ಲೀಸ್ ಕಣೋ. ನಾನು ಹೋಗಿ ಬರ್ತೀನಿ ಕಣೋ, ನೀನು ಧೈರ್ಯವಾಗಿರು, ಬೇಗ ಹೋಗೋಣ. ಆರ್ತಿ, ಇನ್ನೂ ಎಷ್ಟೊತ್ತು ಅಂತ ಕಾಯ್ತೀಯಾ? ಅವನು ಬರೋದು ಲೇಟ್ ಆಗುತ್ತೆ ಕಣೆ. ನೋಡು, ನೀನೀಗ ಮನೆಗೆ ಹೊರಡು, ಅವ್ನು ಬಂದ ತಕ್ಷಣ ನಿನಗೆ ಫೋನ್ ಮಾಡಿಸ್ತೀನಿ, ಫೋನಲ್ಲಿ ಮಾತಾಡ್ವಿ ಅಂತೆ. ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ ಅಮ್ಮ ಇದು. ಅವ್ನು ಬರಲಿ, ಎಷ್ಟು ಹೊತ್ತಿಗಾದರೂ ಬರಲಿ, ಅವನು ಅವನ ಜೊತೆ ಮಾತಾಡ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಹಾಗಲ್ಲ ಕಣೆ, ನೀನು ಬಸ್ರಿ ಹೆಂಗಸು, ಕೂತು ಕೂತು ಮೈಯೆಲ್ಲ ನೋವು ಬರುತ್ತೆ, ಜೊತೇಲಿ ಇಷ್ಟೊಂದು ಟೆನ್ಷನ್ ಬೇರೆ ಮಾಡ್ಕೊಂಡಿದ್ಯಾ. ಸರಿ, ಫೋನಲ್ಲಿ ಬೇಡ, ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಬಾ, ಅವನ ಜೊತೆ ಕೂತ್ಕೊಂಡು ಮಾತಾಡು. ಈಗ ಹೊರಡೆ. ಅಲ್ಲಮ್ಮ, ಸೂರ್ಯವ್ರಲ್ಲಿ ಜೈಲಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ದಾರೆ, ನಾನು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳಕ್ಕಾಗತ್ತಾ? ನನ್ನ ಕೈಲಾಗಲ್ಲಮ್ಮ. ಆ ದೇವ್ರು ಬಂದು ನೀನು ಅವ್ರ ಜೊತೆ ನರ್ಕದಲ್ಲಿ ಇರ್ತೀಯೋ
ಅಥವಾ ನೀನ್ ಸ್ವರ್ಗದಲ್ಲಿ ಇರ್ತೀಯೋ ಅಂತ ಕೇಳಿದ್ರೆ ನಾನು ಸೂರ್ಯವ್ರ ಜೊತೆ ನರ್ಕದಲ್ಲೇ ಇರೋದಂತಾನೆ ಹೇಳೋದು. ಒಂದು ಕ್ಷಣನೂ ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಶಶಾಂಕ್ ಬರ್ಲಿ, ಅವನನ್ನ ಕಾಡಿ ಬೇಡಿ, ಆದ್ರೂ ನನ್ನ ಸೂರ್ಯವ್ರನ್ನ ಬಿಡಿಸ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಅಮ್ಮ, ಆದಿತ್ಯ ಎಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಅವ್ನು ಬರೋದು ಲೇಟ್ ಆಗತ್ತೆ ಕಣೆ. ಸ್ಕೂಲ್ ಮುಗಿಸಿ ಟ್ಯೂಷನ್ ಮುಗಿಸಿ ಬರಬೇಕು. ನೀನೇ ತಾನೇ ಅವನಿಗೆ ಟ್ಯೂಷನಿಗೆ ಸೇರಿಸಿದ್ದು? ಅದು ನಿಮ್ಮನೆ ಹತ್ರ ಇದೆ, ಅಲ್ಲಿಂದ ಬರುವಾಗ ಸ್ವಲ್ಪ ಹೊತ್ತಾಗುತ್ತೆ. ಅವನು ಹೇಗೆ ಬರ್ತಾನೆ? ಅವನನ್ನು ಯಾರು ಕರ್ಕೊಂಡು ಬರ್ತಾರೆ? ಯಾಕೆ ಶಶಾಂಕ್ ಜೊತೆ ಆದಿತ್ಯ ಹೋಗಿಲ್ಲ ತಾನೆ? ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ಶಶಾಂಕ್ ಆಫೀಸಿಗೆ ಹೋಗಿದ್ದಾನೆ, ಆದಿ ಸ್ಕೂಲಿಗೆ ಹೋಗಿದ್ದಾನೆ. ಅವ್ನು ಬರುವಾಗ ಆಟೋದಲ್ಲಿ ಬರ್ತಾನೆ. ನಿಜವಾಗ್ಲು ನೋಡಾರ್ತಿ, ಒಂದ್ಸಲ ನಾನು ಸುಳ್ಳು ಹೇಳಿರ್ಬೋದು, ಹಾಗಂತ ಪ್ರತಿ ವಿಷಯಕ್ಕೂ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಅವ್ನು ಟ್ಯೂಷನ್ ಮುಗಿಸಿ ಬರ್ತಾನೆ ಕಣೆ. ನೀವು ಸುಳ್ಳು ಹೇಳ್ತಾ ಇದ್ದೀರಂತಲ್ಲ ಅಮ್ಮ, ಇತ್ತೀಚೆಗೆ ನಂಗೆ ಎಲ್ಲಾದ್ರ ಬಗ್ಗೆನೂ ತುಂಬ ಆತಂಕ ಆಗತ್ತೆ, ಅದಕ್ಕೆ ಕೇಳಿದೆ ಅಷ್ಟೆ. ನಿನ್ನ ಆತಂಕ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಣೆ. ನೋಡು, ಈಗ ತುಂಬ ಲೇಟ್ ಆಗಿದೆ, ಮನೆಗೆ ಹೊರಡು. ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ? ನೀನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ಯಾ ತಾನೆ? ಇಲ್ಲ ಅಮ್ಮ, ನಾನು ಯಾರಿಗೂ ಏನೂ ಹೇಳಿಲ್ಲ. ಏನೋ, ಯಾರಿಗೂ ಹೇಳದೆ ಬಂದಿದ್ಯ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಅಲ್ಲಿ ಎಲ್ಲರೂ ಟೆನ್ಷನ್ ಆಗಿರ್ತಾರೆ ತಾನೆ? ಒಂದು ನಿಮಿಷ ಇರು, ನಾನು ಫೋನ್ ಮಾಡಿ ಹೇಳ್ತೀನಿ ಆರತಿ ನಮ್ಮನೇಲಿದ್ದಾಳೆ. ಬೇಡಮ್ಮ, ನೀವು ಅವ್ರಿಗೆ ಫೋನ್ ಮಾಡಬೇಡಿ. ನಾನು ಇಲ್ಲಿದ್ದೀನಿ, ಶಶಾಂಕ್ ಜೊತೆ ಮಾತಾಡ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಗೊತ್ತಾದರೆ ತಕ್ಷಣ ಅವ್ರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಶಶಾಂಕಿಂದ ನನಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಭಯ ಅವರಿಗೆ. ಅದಕ್ಕೆ ಅಮ್ಮ, ನೀವು ಅವ್ರಿಗೆ ಫೋನ್ ಮಾಡಬೇಡಿ. ಅವರು ನಿಮಗೆ ಫೋನ್ ಮಾಡಿದ್ರೆ ಆರತಿ ಇಲ್ಲಿಗೆ ಬಂದಿಲ್ಲ ಅಂತಲೇ ನೀವು ಹೇಳಬೇಕು. ನೋಡಿ, ಶಶಾಂಕ್ ಜೊತೆ ನಾನು ಮಾತಾಡ್ಕೊಂಡು ಹೋಗೋವರೆಗೂ ನಾನು ಎಲ್ಲೂ ಕದಲಲ್ಲ, ಎಲ್ಲಿಗೂ ಹೋಗಲ್ಲ. ಅವ್ನು ಬರೋವರೆಗೂ ಕಾಯ್ತೀನಿ. ಆರತಿ ಬಗ್ಗೆ ಏನು ವಿಷಯ ಗೊತ್ತಾಗ್ಲಿಲ್ವಾ? ಫೋನು ಬಂದಂಗಿಲ್ಲ. ಇಲ್ಲ ಅಹಲ್ಯ, ಅವಳು ಎಲ್ಲೋದ್ಲು ಏನಾದ್ಲು ನಂಗೊಂದು ಗೊತ್ತಾಗ್ತಿಲ್ಲ. ಹೀ ರವಿ ಆಗ್ಲೇ ಓದವನು, ಒಂದ್ ಫೋನ್ ಸಹ ಮಾಡಿಲ್ಲ. ನಾನಿಲ್ಲ ಆತಂಕದಲ್ಲಿ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀನಿ. ಈ ಆರತಿ ಬೇಜವಾಬ್ದಾರಿತನ ನೋಡಿದ್ರೆ ನನಗಂತೂ ಮೈಯೆಲ್ಲ ಉರಿದು ಹೋಗುತ್ತೆ. ಅಹಲ್ಯ, ನೀನಾದ್ರೂ ಒಂದ್ ರವಿಗೆ ಫೋನ್ ಮಾಡಿ ಏನು ಇರ್ತ ಅಂತ ವಿಚಾರಿಸು, ಆರತಿ ಬಗ್ಗೆ ಗೊತ್ತಾಯ್ತ ಅಂತ ಕೇಳೆ. ಸರಿ ಅದ್ಕೆ. ರವಿ, ನಾನಪ್ಪ ಅಹಲ್ಯ ಅತ್ತೆ ಮಾತಾಡೋದು. ಹೇಳತ್ತೆ, ಏನ್ ವಿಷಯ? ರವಿ, ರವಿ ನಾನು ಕಣೋ, ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ನೀನು ಫೋನ್ ಮಾಡ್ತೀಯ ಅಂತ. ಆರತಿ ಸಿಕ್ಕಿಲ್ಲ. ಆರತಿನಾ? ಇನ್ನು ಮನೆಗೆ ಬಂದಿಲ್ವಾ? ಇಲ್ಲ, ಆರತಿ ನಿನಗೆ ಸಿಗ್ಲಿಲ್ವಾ? ಮತ್ತಿನ್ನೂ ಅಲ್ಲಿ ಏನ್ ಮಾಡ್ತಿದ್ಯಾ? ಅಮ್ಮ, ಆರತಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅವಳು ಅವಾಗಲೇ ಸ್ಟೇಷನ್ ಬಂದು ಸೂರ್ಯನ ಹತ್ರ ಮಾತಾಡಿ ಹತ್ತು ಕರೆದು ಆಗ್ಲೇ ಹೊರಟೋದ್ಲಂತೆ. ಎಲ್ಲಿಗೆ ಹೋದ್ಲು? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ತುಂಬ ಹೆದರಿಕೆ ಆಗ್ತಿದೆ ರವಿ, ನಿನ್ನ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡು. ಅಮ್ಮ, ಬಹುಶಃ ಅವಳು ಶೋಭಮ್ಮನ ಮನೆಗೆ ಹೋಗಿರ್ಬೋದು. ನಾನು ಆವಾಗಲೇ ಅಲ್ಲಿಗೆ ಹೊರಟಿದ್ದೆ. ಸೂರ್ಯನ ಬೇಲ್ ವಿಚಾರ ಮಾತಾಡ್ತಾ ಲೇಟ್ ಆಯಿತು. ನಾನು ಈಗಲೇ ಅಲ್ಲಿಗೆ ಹೋಗ್ತಿದ್ದೀನಮ್ಮ, ಹೋಗ್ಬಿಟ್ಟು ಏನಾಯ್ತು ಅಂತ ನೋಡ್ತೀನಿ. ಸಿಕ್ಕಿದ ತಕ್ಷಣ ಫೋನ್ ಮಾಡು ರವಿ. ಸರಿಮ್ಮ, ಮಾಡ್ತೀನಮ್ಮ. ಏನಾಯ್ತು ಅದಕ್ಕೆ? ಆರತಿ ಸಿಕ್ಲಂತ? ಅವಳು ಶೋಭಮ್ಮನ ಮನೆಗೆ ಹೋಗಿರ್ಬೋದು ಅಂದ. ರವಿನೂ ಈಗ ಅಲ್ಲಿಗೆ ಹೋಗ್ತಾನಂತೆ. ಹೋಗೋಳು ಹೋಗ್ತಾಳೆ, ಇನ್ ತಲೆಗೆ ಹೋಗ್ತೀನಿ ಅಂತ ಹೇಳೋಗ್ಬಾರ್ದಾ? ಯಾಕಾದ್ರೂ ಹೀಗ್ ಮಾಡ್ತಾಳೇನೋ ಈ ಹುಡುಗಿ. ಅದ್ಕೆ ನೀವು ನೋಡಿದ್ರೆ ನಂಗೆ ಎಷ್ಟು ಅಯ್ಯೋ ಅನ್ಸುತ್ತೆ ಗೊತ್ತಾ? ಎಂಥ ಮುಗ್ಧರು ನೀವು. ರವಿ ಹೇಳ್ದ ಅವಳು ಶೋಭಾ ಮನೆಗೆ ಹೋಗಿದ್ದಾಳೆ ಅಂತ, ನೀವು ಅದನ್ನ ನಂಬ್ಕೊಂಡು ಸಮಾಧಾನ ಪಟ್ಕೋತಾ ಇದ್ದೀರ. ಅದ್ಗೆ
ರಾಜ ರೋಷವಾಗಿ ಹೋಗೋರು ಹೇಳಿ ಹೋಗ್ತಾರೆ, ಕದ್ದು ಮುಚ್ಚಿ ಹೋಗೋರು ಹೇಳಿ ಕೇಳಿ ಹೋಗ್ತಾರ. ಅಹಲ್ಯ, ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಹೇಳು. ಇಂಥ ವಿಷಯ ಎಲ್ಲ ಬಿಡಿಸಿ ಹೇಳೋಕ್ಕೆ ಅಸಹ್ಯ ಅನಿಸುತ್ತೆ. ಅದಕ್ಕೆ ಅವಳು ಹೋಗಿರೋದು ಯಾರ ಮನೆಗೆ ಹೇಳಿ? ಶೋಭಮ್ಮನ ಮನೆಗೆ. ಅಂದರೆ ಅವಳು ಮೊದಲನೇ ಗಂಡನ ಮನೆಗೆ. ಪದೇ ಪದೇ ಅಲ್ಲಿಗೆ ಹೋಗಿ ಇವಳಿಗದು ಏನು ಸುಖ ಸಿಗುತ್ತೋ ಅಲ್ಲಿಯ. ಮತ್ತಿನೇನತ್ಗೆ ಈ ಸಲ ಏನೋ ಅವಳು ಹೋಗೋದು ನಿಮಗೆ ಗೊತ್ತಾಯ್ತು. ಎಷ್ಟು ಸಲ ಕದ್ದು ಮುಚ್ಚಿ ಹೋಗಿದ್ದಾಳೋ ನಮಗೇನು ಗೊತ್ತು? ಸೂರ್ಯ ಜೈಲಿಗೆ ಹೋದ ಅಂತ ಈ ಕಡೆ ಗೊತ್ತಾಯ್ತು. ಆ ಕಡೆ ಮಾಜಿ ಗಂಡನ ಮನೆಗೆ ಇವಳು ಹೋದ್ಲು. ಅಯ್ಯಪ್ಪ ಅಹಲ್ಯ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಆರ್ತಿ ಏನು, ಅವಳ ಸ್ವಭಾವ ಏನು ಅನ್ನೋದು ನಿನಗಿಂತ ನನಗ್ ಚೆನ್ನಾಗಿ ಗೊತ್ತು. ನೀನ್ ಅವಳಿಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ಇನ್ನು ಮುಂದೆ ತಮಾಷೆಗೂ ಹೀಗೆಲ್ಲ ಮಾತಾಡ್ಬೇಡ. ನೀನ್ ಇದೇ ರೀತಿ ಮಾತಾಡ್ತಾ ಇದ್ರೆ ನಿನ್ನ ಎಲ್ಲಿಡಬೇಕು ಎಲ್ಲಿ ಕಳಿಸ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಹುಷಾರ್. ಅದಕ್ಕೆ ನಿಂತ್ಕೋ ಶಶಾಂಕ್. ನಿನಗೋಸ್ಕರನೇ ನಾನು ಕಾಯ್ತಾ ಇರೋದು. ನೀನು ನನಗೋಸ್ಕರ ಕಾಯ್ತಾ ಇದೆಯಾ? ನಿನ್ ಜೀವನದಲ್ಲಿ ನನಗೋಸ್ಕರ ಏನಾದ್ರು ಉಳಿದಿದ್ಯಾ? ಉಳಿಸೋದಕ್ಕೆ ನೀನೇನಾದ್ರು ಬಿಟ್ರೆ ತಾನೇ ಇಷ್ಟೆಲ್ಲ ಪರಿಸ್ಥಿತಿಗೆ ನೀನೇ ಕಾರಣ ಕಣೋ. ಮೋಸ ಅನ್ಯಾಯ ಏನು ಅಂತ ಗೊತ್ತಿಲ್ದಿದ್ ವಯಸ್ಸಲ್ಲಿ ನಾನು ನಿನ್ನ ಪ್ರೀತಿಸಿ ಮದುವೆ ಅದೆ. ನಿನ್ ಬಗ್ಗೆ 108 ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದೆ, ಎಲ್ಲದನ್ನೂ ಹಾಳು ಮಾಡಿಬಿಟ್ಟೆ ನೀನು. ಆಗ ನಿನ್ ತಂದೆ ತಾಯಿ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಇನ್ನೊಂದು ಮದುವೆ ಮಾಡಿಸಿದ್ರು, ನನಗೂ ಆದಿತ್ಯನಿಗೂ ಒಳ್ಳೆ ಆಸರೆ ಕೊಡಿಸಿದ್ರು. ಆ ತಪ್ಪ ಮಾನಸಿಕವಾಗಿ ನಾನು ಎಷ್ಟು ಕುಕ್ಕು ಹೋಗಿದ್ದೀನಿ ಅನ್ನೋದು ನಿನಗೆ ಗೊತ್ತಾ? ಸೂರ್ಯವರು ನನ್ನ ಬಾಳಲ್ಲಿ ಬೆಳಕಾಗಿ ಬಂದ್ರು. ಅವರು ಒಳ್ಳೆತನದಿಂದ ನನ್ನ ಮಗನ ಮನಸ್ಸನ್ನ ಗೆದ್ರು. ನಾವೆಲ್ಲರೂ ಸುಖವಾಗಿ ನೆಮ್ಮದಿಯಾಗಿ ಇದ್ವಿ ನೀನ್ ಬರೋ ತನಕ. ನಾನೀಗ ಬಸ್ರಿ, ಸೂರ್ಯವ್ರ ಜೈಲಿ ಹೋಗೋದು ನನಗೆ ಗೊತ್ತಾದ್ರೆ ನನಗೆ ನನ್ನ ಮಗುಗೆ ತೊಂದರೆ ಆಗುತ್ತೆ ಅಂತ ಕೆಲ್ಸದ ಮೇಲೆ ಹಳ್ಳಿ ಹೋಗ್ತಾ ಇದ್ದೀವಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರು. ಅವ್ರು ನನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದ್ದಾರೆ. ಅವ್ರ ಮೇಲೆ ಯಾಕೋ ನಿನಗೆ ದ್ವೇಷ? ನನಗೆ ನನ್ನ ಸಂಸಾರಕ್ಕೆ ಯಾಕೆ ಇಷ್ಟೊಂದು ಕಾಟ ಕೊಡ್ತಿದ್ಯಾ? ನಾವೇನು ಅನ್ಯಾಯ ಮಾಡಿದೀವಿ ನಿನಗೆ? ನಿನ್ನೇ ಕೇಳ್ತಾ ಇರೋದು, ಉತ್ತರ ಕೊಡು. ಆಯಾಸ ಮಾಡ್ಕೋಬೇಡ, ತಗೋ ನೀರು ಕುಡಿ. ಬೇಡವಾ? ಹಗಲು ರಾತ್ರಿ ಸುಮಾರು ಸಾರ್ತಿ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೆ ನಾನು, ನನ್ನ ಮಗನ ನೋಡಬೇಕು ಮಾತಾಡಿಸ್ಬೇಕು ಅಂತ. ಯಾರು ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ, ನನ್ನನ್ನು ಅರ್ಥನೂ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಅಲ್ವಾ ಕೋರ್ಟಲ್ಲಿ ಕೇಸ್ ಹಾಕಿದ್ದು. ಸೂರ್ಯ ಅವರಣ್ಣ ರವಿ ಅವ್ರ ಫ್ರೆಂಡ್ ಅದು ಯಾರೋ ಡಾಕ್ಟ್ರು, ಅವರುಗಳು ಸುಳ್ಳು ಹೇಳಿದ್ದಕ್ಕೆ ಕೋರ್ಟಲ್ಲಿ ಅವ್ರಿಗೆ ಶಿಕ್ಷೆ ಆಗಿರೋದು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಏನು ತೀರ್ಮಾನ ಆಗುತ್ತೋ ಆಗಲಿ. ಲೇಟಾಗಿದೆ, ಮನೆಗೆ ಹೋಗು. ಬೇಕಾಗಿರೋದು ಅವನನ್ನ ನಿಮ್ಮ ಮನೇಲಿ ಇಟ್ಕೋ, ನನಗೆ ಅವನು ಬೇಡ. ನೋಡು,
ಸೂರ್ಯ ಅವರು ಜೈಲಲ್ಲಿ ಇರೋದು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ, ಅವ್ರನ್ನ ಬಿಡಿಸು ಪ್ಲೀಸ್, ಅವ್ರನ್ನ ಬಿಡಿಸು ಶಶಾಂಕ್. ನಿನಗೆ ಬೇಕಾಗಿದ್ದು ನಿನಗೆ ಸಿಕ್ತಲ್ವಾ, ಪ್ಲೀಸ್ ಅವ್ರನ್ನ ಬಿಡಿಸು. ಯಾಕೋ ಸುಮ್ಮನೆ ಇದ್ಯಾ? ನಾನು ಹೇಳಿದೆ ತಾನೆ ಆದಿತ್ಯ ನಿನ್ನ ಹತ್ರನೇ ಬಿಡ್ತೀನಿ ಅಂತ. ಅವನು ನೀನೇ ಇಟ್ಕೊಳ್ಳೋ, ನನಗೆ ಬೇಡ. ಪ್ಲೀಸ್ ಸೂರ್ಯ ಅವ್ರನ್ನ ಬಿಡಿಸ್ತೀನಿ ಅಂತ ಹೇಳು. ಊಟ ಮಾಡ್ತೀಯಾ? ನಾನು ಇಷ್ಟೊಂದು ಸಂಕಟ ಅನುಭವಿಸ್ತಾ ಇದ್ದೇನೆ, ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಪ್ಲೀಸ್ ಶಶಾಂಕ್, ಸೂರ್ಯ ಅವ್ರನ್ನ ಬಿಡಿಸೋ. ಶಶಾಂಕ್, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಶಶಾಂಕ್ ಪ್ಲೀಸ್, ಶಶಾಂಕ್ ಸೂರ್ಯ ಅವ್ರನ್ನ ಬಿಡಿಸೋ.